ಜೆಡಿಎಸ್ ನಾಯಕ ಕಾಂಗ್ರೆಸ್ಗೆ ಸೇರ್ತಾರಾ? ಸಿದ್ದರಾಮಯ್ಯರನ್ನ ಇವತ್ತು ಭೇಟಿ ಮಾಡಿದ್ದಾರೆ ವೈಎಸ್ವಿ ದತ್ತ, ಜೆಡಿಎಸ್ ನ ಹಿರಿಯ ನಾಯಕರು. ಇದರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ಎಸ್, ಜೆಡಿಎಸ್ ನ ಹಿರಿಯ ನಾಯಕ ವೈಎಸ್ವಿ ದತ್ತ ಕಾಂಗ್ರೆಸ್ ಸೇರ್ತಾರ? ಯಾಕೆ ಈ ಮಾತುಗಳು ಅಥವಾ ಅನುಮಾನಗಳು ವ್ಯಕ್ತವಾಗಿದೆ ಅಂದ್ರೆ, ಈ ಹಿಂದೆ ಇದ್ದನ್ನು ಕೂಡ ಸ್ವಪಕ್ಷದ ವಿರುದ್ಧ, ಕೆಲವರ ವಿರುದ್ಧ, ನಾಯಕರ ವಿರುದ್ಧ ಅಸಮಾಧಾನವನ್ನ ಮತ್ತು ಪಕ್ಷದ ಒಳಗಡೆ ಆಗ್ತಾ ಇರುವಂತಹ ಕೆಲವು ಬೆಳವಣಿಗೆಗಳನ್ನ ಅನೇಕರ ಹಾಗೇನೆ ಇವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಜೆಡಿಎಸ್ ವಲಯದಲ್ಲಿ ಮತ್ತು ರಾಜ್ಯದ ರಾಜಕೀಯ ವಲಯದಲ್ಲಿ ಮೇಷ್ಟ್ರು ಅಂತಾನೆ ಕರೆಸಿಕೊಳ್ಳುವಂತಹ ಸಭ್ಯ ಸಂಭಾವಿತ ರಾಜಕೀಯ ನಾಯಕ ಅದು ವೈಎಸ್ವಿ ದತ್ತ. ಸೊ ವಿಧಾನಸಭೆಗೆ, ವಿಧಾನಸೌಧಕ್ಕೆ ಆಟೋದಲ್ಲೇ ಬರ್ತಾ ಇದ್ದಂತಹ ಸರಳ ನಾಯಕ ಬೆಂಗಳೂರಿನಲ್ಲಿ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ, ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಭೇಟಿ ಮಾಡ್ತಾರೆ. ಅದಕ್ಕೆ ಕಾರಣ ಕೂಡ ಇದೆ, ರಾಗಿ ಖರೀದಿ ಸಂಬಂಧ ಸರ್ಕಾರದ ಆದೇಶದ ವಿರುದ್ಧ ದತ್ತ ಇವತ್ತು ಧ್ವನಿ ಎತ್ತಿದ್ದಾರೆ. ರೈತರೊಂದಿಗೆ ಮಾಜಿ ಸಿಎಂ ಭೇಟಿ ಮಾಡಿದ್ದಾರೆ ವೈಎಸ್ವಿ ದತ್ತ. ಅಧಿವೇಶನದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಮುಂದೆ ಬರುವಂತಹ ಅಧಿವೇಶನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಬೇಕು ನೀವು ಅಂತ ವಿರೋಧ ಪಕ್ಷದ ನಾಯಕರನ್ನ ಕೇಳಿಕೊಂಡಿದ್ದಾರೆ. ಸೊ ಈ ವೇಳೆ ದತ್ತ ಅವರನ್ನ ಕಾಂಗ್ರೆಸ್ಗೆ ಸೇರಿಸ್ಕೊಳ್ಳಿ ಅಂತ ಬೆಂಬಲಿಗರು ಸಿದ್ದರಾಮಯ್ಯರನ್ನ ಅಪ್ರೋಚ್ ಮಾಡಿದ್ದಾರೆ. ಭೇಟಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪಕ್ಷ ಸೇರೋದು ಅಥವಾ ಬಿಡೋದು ಅವರಿಗೆ ಬಿಟ್ಟ ವಿಚಾರ ಅಂತ ವಿಪಕ್ಷ ನಾಯಕರು ಹೇಳಿದ್ದಾರೆ. ಪಕ್ಷ ಸೇರೋದು ಬಿಡೋದು ಅವ್ರಿಗೆ ಬಿಟ್ಟದ್ದು, ನಾವು ಬನ್ನಿ ಅಂತ ಕರೆಯೋದಕ್ಕಾಗಲ್ಲ, ಬರ್ತೀವಿ ಅಂತಂದರೆ ಸಿದ್ಧಾಂತವನ್ನು ಒಪ್ಪಿ ಬರುವಂಥದ್ದು ಇದು ಸರ್ವೇ ಸಾಮಾನ್ಯವಾದಂತಹ ಪ್ರಕ್ರಿಯೆ. ಸೊ ಈ ನಿಟ್ಟಿನಲ್ಲಿ ಒಂದು ಕಡೆ ಎಲ್ಲೋ ಮತ್ತೊಮ್ಮೆ ಕಾಂಗ್ರೆಸ್ನ ಜೊತೆ ಹೋಗೋದಕ್ಕೆ ಬೇರೆ ನಾಯಕರ ಹಾಗೆ, ಬೇರೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರ ಹಾಗೆ, ಸಭ್ಯ ನಾಯಕ, ಸಭ್ಯ ಶಾಸಕ ಆಗಿದ್ದವರು ಮತ್ತು ರಾಜಕಾರಣಿ ಅಂತ ಕರೆಸ್ಕೊಂಡಿರುವಂತಹ ಹಿರಿಯ ನಾಯಕ ವೈಎಸ್ವಿ ದತ್ತ ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಕಡೆಗೆ ಮುಖ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಇದೇ ವಿಚಾರವಾಗಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಅನ್ನು ನೋಡ್ತಾ ಇದ್ದೀರಿ. ಮಾಜಿ ಮುಖ್ಯಮಂತ್ರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಜೆ ಡಿ ಎಸ್ನ ಹಿರಿಯ ನಾಯಕ, ಜನತಾದಳದ ಹಿರಿಯ ಹಾಗೂ ಪ್ರಬುದ್ಧ ನಾಯಕ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಅದೇ ವೈಎಸ್ವಿ ದತ್ತ ಅವರು ಹೇಳಿದ್ದಾರೆ, ದೇವೇಗೌಡರದ್ದು ನಿಜವಾದ ಜಾತ್ಯತೀತ ನಿಲುವಾಗಿತ್ತು, ಆದರೆ ಕುಮಾರಸ್ವಾಮಿ ಬಗ್ಗೆ ನನ್ನನ್ನು ಕೇಳಬೇಡಿ, ಬಿ ಜೆ ಪಿ ವಿರುದ್ಧ ಜೆ ಡಿ ಎಸ್ ನಿಜವಾದಂತಹ ಸಂಘಟಿತ ಹೋರಾಟವನ್ನೇ ರೂಪಿಸಿಲ್ಲ, ಜಾತ್ಯತೀತತೆ ಈಗ ತೆರೆಯ ಮರೆಗೆ ಸರಿದು ಬಿಟ್ಟಿದೆ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಜೆ ಡಿ ಎಸ್ನ ಮಾಜಿ ಶಾಸಕ ವೈಎಸ್ವಿ ದತ್ತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸೊ ಬಹುಶಃ ಜೆ ಡಿ ಎಸ್ನ ಅಸಮಾಧಾನದ ಹೊಗೆ ಹಿರಿಯ ನಾಯಕರನ್ನು ಕೂಡ ಕಂಗೆಡಿಸಿದೆ, ಎಲ್ಲಿಗೆ ಹೋಗ್ತಿದೆ ಪಕ್ಷ ಅಂತಂತ ಜನತಾ ಪಕ್ಷದಿಂದ ಹೊರಗಡೆ ಬಂದು ಪಕ್ಷವನ್ನು ಕಟ್ಟಿ ರಾಜ್ಯದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಿ ದೊಡ್ಡ ದೊಡ್ಡ ನಾಯಕರನ್ನು ಬೆಳೆಸಿದಂತಹ ಪಕ್ಷದಲ್ಲಿ ಜಾತ್ಯತೀತತೆಯ ನಿಲುವನ್ನು ಸಂಘಟನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೀಗ ಹಿರಿಯ ನಾಯಕರನ್ನು ಕಾಡ್ತಾ ಇದೆ. ದೇವೇಗೌಡರಲ್ಲಿ ಒಂದು ರೀತಿಯಾದಂತಹ ಜಾತ್ಯತೀತ ನಿಲುವಿತ್ತು, ಆದರೆ ಕುಮಾರಸ್ವಾಮಿ ಬಗ್ಗೆ ನನ್ನನ್ನು ಕೇಳಬೇಡಿ ಅಂತ ಮಾಧ್ಯಮದವರಿಗೆ
ವೈಎಸ್ವಿ ದತ್ತ ಉತ್ತರವನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಹೊಗಳಿದ್ದಾರೆ ವೈಎಸ್ವಿ ದತ್ತ. ಎಸ್ ಈ ಕುರಿತಾಗಿ ನಮ್ಮ ಕಡೂರಿನ ಪ್ರತಿನಿಧಿ ದಿನೇಶ್ ಸ್ವಾಮಿ ಕಟ್ಟೆ ಮತ್ತಷ್ಟು ಮಾಹಿತಿಯನ್ನು ಕೊಡುತ್ತಾರೆ. ದಿನೇಶ್, ಜೆಡಿಎಸ್ ನಲ್ಲಿ ಅಳಿದುಳಿದ ಸಭ್ಯ ರಾಜಕಾರಣಿಗಳ ಪೈಕಿ ಬಹಳ ಹಿರಿಯರು ಪ್ರಮುಖರು ಅಂತ ಅನ್ನಿಸ್ಕೊಳ್ಳೋರು ಮೇಷ್ಟ್ರು ಅಂತಾನೆ ಖ್ಯಾತಿ ಆಗಿರುವಂತಹ ವೈಎಸ್ವಿ ದತ್ತ. ಬಟ್ ಇವತ್ತು ಜೆಡಿಎಸ್ ಪಕ್ಷದ ವಿರುದ್ಧ, ಹಿರಿಯ ನಾಯಕರ ವಿರುದ್ಧ, ಅಂದ್ರೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಒಂದು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅದು ಕೂಡ ಇವತ್ತು ಮಾಜಿ ಸಿಎಂ ವಿರೋಧ ಪಕ್ಷದ ನಾಯಕರನ್ನ ಭೇಟಿ ಮಾಡಿ. ಸೊ ಒಟ್ಟಾರೆ ಈ ಪ್ರಕರಣ ಅಥವಾ ಈ ಒಂದು ನಿಲುವು ಈಗ ವ್ಯಕ್ತ ಆಗಿದೆ ಅಂತ. ವೈಎಸ್ವಿ ದತ್ತ ಅವರು ರಾಜಕೀಯದಲ್ಲಿ ಒಬ್ಬ ವಿಭಿನ್ನ ರಾಜಕಾರಣಿ ಅಂತಾನೆ ಗುರುತಿಸಿಕೊಂಡವರು. ಕಡೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ದತ್ತ ಅವರು ಅದಕ್ಕೆ ಮಾಜಿ ಶಾಸಕರು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಕೀಯ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿಕೊಂಡು ಬಂದಂತವರು. ಅಲ್ಲ, ಜೆಡಿಎಸ್ ಪಕ್ಷದ ಪ್ರಾಮಾಣಿಕ ನಾಯಕ ಹಾಗೂ ಜೆಡಿಎಸ್ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸಿದಂತ ನಾಯಕ ಅಂದ್ರು ಕೂಡ ತಪ್ಪಾಗಲಾರದು. ಯಾಕಂದ್ರೆ ಇವರು ದೇವೇಗೌಡರ ನೆಚ್ಚಿನ ಹಾಗೂ ಅವರ ಗಡಿಯಲ್ಲಿ ಬೆಳೆದಿರುವಂತಹ ವೈಎಸ್ವಿ ದತ್ತ ಅವರು ಯಾವುದೇ ಒಂದು ಕಪ್ಪು ಚಿಕ್ಕಿ ಇಲ್ಲದೆ ತಪ್ಪೇ ಆದ ಮಾನದಂಡಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಿರುವಂತದ್ದು. ಆದ್ರೆ ಇನ್ನೂ ಒಂದು ಕಡೆ ದತ್ತ ಅವರಿಗೆ, ದತ್ತ ಅವರಂತ ನಾಯಕರಿಗೆ ಜೆಡಿಎಸ್ ಪಕ್ಷದಲ್ಲಿ ಉತ್ತಮ ಸ್ಥಾನಮಾನ ದೊರಕಿಲ್ಲ ಅನ್ನೋದು ಕೆಲ ಅವರ ಅಭಿಮಾನಿಗಳಿಗೆ ಇರುವಂತಹ ಒಂದು ಸ್ಪರ್ಧೆ. ಈ ಸಂಬಂಧ ದತ್ತ ಅವರು ಜೆಡಿಎಸ್ ಪಕ್ಷ ತೊರೆದು ರಾಷ್ಟ್ರೀಯ ಪಕ್ಷವನ್ನು ಸೇರೋದ್ರಿಂದ ಅವರಿಗೆ ರಾಜಕೀಯದಲ್ಲಿ ಹೆಚ್ಚಿನ ಸ್ಥಾನಮಾನ ದೊರೆಯುತ್ತೆ ಅನ್ನೋದು ಕೂಡ ಅವರ ಅಭಿಮಾನಿ ವಲಯದಲ್ಲಿ ಸುಮಾರು ವರ್ಷಗಳಿಂದ ಕೇಳಿಬರುವಂತಹ ಮಾತು. ಆ ಮಾತು ಈಗ ಒಂದು ಪ್ರಶ್ನೆಯಾಗಿ ಉಳಿಯುತ್ತಾ ಅಂದ್ರೆ ಕೂಡ ತಪ್ಪಾಗಲಾರದು. ನಿಜ, ಓಕೆ. ಅಂದ್ರೆ ಜೆಡಿಎಸ್ ನಲ್ಲಿ ಹಲವರು ಈ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಜಿ ಟಿ ದೇವೇಗೌಡರು ಜೆಡಿಎಸ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದಾಗ ದತ್ತ ಧ್ವನಿಗೂಡಿಸಿದ್ರು, ಅನೇಕರನ್ನ ಇವರು ಸಂಭಾಳಿಸಿದ್ರು. ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ, ಅಂದ್ರೆ ದೇವೇಗೌಡರ ನಿಲುವನ್ನು ಒಪ್ಕೊಳ್ತೀನಿ, ಆದ್ರೆ ಕುಮಾರಸ್ವಾಮಿ ಬಗ್ಗೆ ನನ್ನನ್ನ ಕೇಳಬೇಡಿ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಜೆಡಿಎಸ್ ತನ್ನ ನಿಲುವಿನಿಂದ ಹಿಂದೆ ಸರಿದಿದೆ ಅನ್ನೋದು ಅರ್ಥನಾ ಅಂತ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳು ದತ್ತ ಅವರ ಬಾರಿ ಬೇಸರವನ್ನು ಉಂಟು ಮಾಡಿರುವಂತಹದ್ದು ಅಲ್ಲದೆ ಅವರಿಗೆ ಮುಜುಗರವನ್ನು ತಂದಿರುವಂತಹ ಘಟನೆಗಳು ಕೂಡ ಹಲವು ನಡೆದಿದೆ. ಜೆಡಿಎಸ್ ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೀಡಿರುವಂತಹ ಕೆಲ ಹೇಳಿಕೆಗಳು ದತ್ತ ಅವರಿಗೆ ಕೆಲ ಬಾರಿ ನೋವು ಉಂಟಾಗಿರುವಂತದ್ದು ಅದು ಅವ್ರನ್ನ ವೈಯಕ್ತಿಕವಾಗಿ ಅವರು ಬಹಿರಂಗವಾಗಿ ವ್ಯಕ್ತಪಡಿಸಿದಂತಹ ಸನ್ನಿವೇಶಗಳು ಕೂಡ ನಡೆದಿದೆ. ಯಾಕೆಂದ್ರೆ ದೇವೇಗೌಡರು ಅವರು ಅವರ ಗುರುಗಳು, ರಾಜಕೀಯ ಗುರುಗಳು ಅಂದ್ರೂ ಕೂಡ ತಪ್ಪಾಗಲಾರದು. ದೇವೇಗೌಡರ ಜಾತ್ಯತೀತ ನಿಲುವಿತ್ತು, ಆದ್ರೆ ಕುಮಾರಸ್ವಾಮಿ ಬಗ್ಗೆ ಕೇಳಬೇಡಿ ಎಂದು ಇತ್ತೀಚೆಗೆ ಕೂಡ ಅವರು ಪತ್ರಿಕಾ ಹೇಳಿಕೆಯನ್ನು ನೀಡುವ ಮೂಲಕ ಅವರ ಕುಮಾರಸ್ವಾಮಿ ಅವರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಸಿದ್ದರಾಮಯ್ಯ ಭೇಟಿ ಮಾಡಿ ಹೇಳಿರುವಂತದ್ದು ಎಲ್ಲೋ ಒಂದ್ ಕಡೆ, ಸೊ ಕಾಂಗ್ರೆಸ್ನ ಕಡೆ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ ಜನಸಾಮಾನ್ಯರು ಕೂಡ? ಯಾಕಂದ್ರೆ ಅವ್ರ ಬೆಂಬಲಿಗರು ಕೂಡ ಕಾಂಗ್ರೆಸ್ ಗೆ ಕರ್ಕೊಂಡ್ಬಿಡಿ, ಕಾಂಗ್ರೆಸ್ ಗೆ ಬಂದ್ಬಿಡಿ ಅನ್ನೋಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಸಿದ್ದರಾಮಯ್ಯ ಅವರನ್ನ ಯಾವುದೋ ಒಂದು ರಾಗಿ ವಿಚಾರ ಸಂಬಂಧಪಟ್ಟಿಗೆ ಅವರ ಕೆಲ ರೈತರೊಟ್ಟಿಗೆ ಭೇಟಿ ಮಾಡಿರುವಂತದ್ದು, ಆದ್ರೆ ಜೆಡಿಎಸ್ ಪಕ್ಷದ ಪ್ರಾಮಾಣಿಕ ರಾಜಕಾರಣಿ ಹಾಗೆ ಅದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಆಪ್ತರಾಗಿರುವ ದತ್ತ ಯಾವ ಕಾರಣಕ್ಕೂ ಸ್ವಪಕ್ಷವನ್ನು ಬಿಡುವುದನ್ನು ಮಾತು ಕೂಡ ಒಂದ್ ಕಡೆ ಕೇಳ್ಬರ್ತಿದೆ. ಆದ್ರೆ ಅವರಿಗೆ ರಾಜಕೀಯವಾಗಿ ಸ್ಥಾನಮಾನಗಳು ಸಿಗದೆ ಇರುವಂತಹದ್ದು ಹಾಗೂ ಪಕ್ಷದ ತಮ್ಮ ಸ್ವಪಕ್ಷದ ಕೆಲ ನಾಯಕರ ದ್ವಂದ್ವ ಹೇಳಿಕೆಗಳು ಅವರಿಗೆ ಬೇಸರವನ್ನು ಉಂಟು ಮಾಡಿರುವಂತದ್ದು ಕೆಲ ಅವರ ಅಭಿಮಾನಿಗಳಲ್ಲಿ ದತ್ತ ಅವರು ಕಾಂಗ್ರೆಸ್ ಅಥವಾ ಬಿಜೆಪಿ ಇಂತಹ ರಾಷ್ಟ್ರೀಯ ಪಕ್ಷ ಸೇರೋದ್ರಿಂದ ಅವರಂತ ಉತ್ತಮ ರಾಜಕಾರಣಿಗೆ ಒಂದೊಳ್ಳೆ ರಾಜಕೀಯ ಸ್ಥಾನಮಾನ ಸಿಗ್ಬಹುದು ಸಿಗ್ತದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಹಲವು ಬಾರಿ ಚರ್ಚೆಗಳಾಗಿರುವಂತದ್ದು ಹಲವು ವರ್ಷಗಳ ಚರ್ಚೆಗಳಾಗ್ತಿರುವಂತದ್ದು. ಯಾಕಂದ್ರೆ ದತ್ತ ಅವರು ದತ್ತ ರಾಜಕಾರಣಿ ಈಗಿನ ಕರ್ನಾಟಕದ ರಾಜಕೀಯ ರಾಜಕಾರಣದಲ್ಲಿ ಕೆಲವೊಬ್ರು ಮಾತ್ರ ಇರುವಂತದ್ದು, ಅವು ಅವ್ರದೇ ಆದಂತ ಕೆಲ ಮಾನದಂಡಗಳನ್ನು ಇಟ್ಕೊಂಡು ರಾಜಕೀಯ ಮಾಡುವಂತ. ಸೊ ಹಾಗಾಗಿ ದತ್ತ ಅವರಿಗೆ ಪಕ್ಷಾತೀತವಾಗಿ ಓಕೆ ಓಕೆ ಥ್ಯಾಂಕ್ ಯು ದಿನೇಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಎಲ್ಲರೂ ಕೂಡ ಹೆಲಿಕಾಪ್ಟರ್ ಖರೀದಿಸಿದಂತಹ ಸಂದರ್ಭದಲ್ಲಿ ಶಾಸಕರಾದಾಗಲೇನೆ ಹೆಲಿಕಾಪ್ಟರ್ಗಳು, ಕಾರು, ಬಂಗ್ಲೆ, ದೊಡ್ಡ ದೊಡ್ಡ ಫಾರಿನ್ ಇಂಪೋರ್ಟೆಡ್ ಕಾರುಗಳನ್ನು ಖರೀದಿಸಿದ ಸಂದರ್ಭದಲ್ಲಿ ವೈಎಸ್ವಿ ದತ್ತ ಅವರು ಆಟೋದಲ್ಲಿ ವಿಧಾನಸಭೆಗೆ ಬರ್ತಾರೆ ಅಂತಂದರೆ ಅವರ ಸರಳತೆಯನ್ನು ಅರ್ಥ ಮಾಡ್ಕೊಳ್ಬೇಕು. ಬಟ್ ಅಂತಹ ರಾಜಕಾರಣಿಯನ್ನು ಉಳಿಸಿಕೊಳ್ಳುವ ಗೋಜಿಗೆ ಪಕ್ಷ ಹೋಗ್ಲಿಲ್ವಾ?
ಹಿರಿಯ ನಾಯಕರು ಅವರನ್ನು ಬಳಸಿಕೊಳ್ಳೋದಕ್ಕೆ ಅವರಿಂದ ಸದುಪಯೋಗ ಮಾಡಿಕೊಳ್ಳೋದಕ್ಕೆ ಆಗಲಿಲ್ವಾ ಅನ್ನುವಂಥದ್ದು ಪ್ರಶ್ನೆ. ಸೊ ಇದೀಗ ಈ ಅಸಮಾಧಾನದ ಮುಖಾಂತರ ವೈಎಸ್ವಿ ದತ್ತ ಜೆ ಡಿ ಎಸ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರಿನ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ.